ಹೆಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಲೈಫ್ ಲೆಸನ್ಗಳನ್ನು ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಇವು ನಿಮ್ಮ ಜೀವನಕ್ಕೆ ಯೂಸ್ ಆಗ್ತವೆ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡೋದಕ್ಕೆ. ಇವುಗಳನ್ನು ಕೇಳುವುದಷ್ಟೇ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಂದು ಬ್ಯೂಟಿಫುಲ್ ಲೈಫ್ ನಿಮ್ಮದಾಗತ್ತೆ. ಫಸ್ಟ್ ಆಫ್ ಆಲ್, ಮೊದಲನೇದಾಗಿ, ಲೈಫ್ ಈಸ್ ನಾಟ್ ಬ್ಯೂಟಿಫುಲ್. ಏನಪ್ಪಾ ಇದು ಅಂತೀರಾ? ನಮ್ಮ ಜೀವನ ಸುಂದರವಾಗಿಲ್ಲ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ಈ ಜೀವನ ಚಿಕ್ಕ ಚಿಕ್ಕ ಮೊಮೆಂಟ್ಗಳಿಂದ ಕೂಡಿರುವಂತಹ ಅಥವಾ ಚಿಕ್ಕ ಚಿಕ್ಕ ಸಿಚುವೇಶನ್ಗಳಿಂದ ಕೂಡಿರುವಂತಹ ಘಟನೆಗಳಿಂದ ಕೂಡಿರುವಂತಹ ಒಂದಲ್ಲ ಒಂದು ದಿನ ಕೊನೆಯಾಗಲೇಬೇಕಾಗಿರುವಂತಹ ಸರಣಿ ಅಷ್ಟೇ. ಬ್ಯೂಟಿಫುಲ್ ಆಗಿರೋದು ಏನಾದರೂ ಇದ್ರೆ ಅದು ನಮ್ಮ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದನ್ನ ಯಾವ ರೀತಿ ನೋಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಕಷ್ಟಗಳನ್ನ ಮರೆತು ಇವತ್ತು ನನ್ನ ಲೈಫ್ ಬ್ಯೂಟಿಫುಲ್ ಅಂತ ಅನ್ಕೊಂಡ್ರೆ ಬ್ಯೂಟಿಫುಲ್ ಆಗೇ ಇರುತ್ತೆ. ಯಾಕರು ನನ್ನ ಲೈಫ್ ಹಿಂಗೆ ಅಂತ ಅನ್ಕೊಂಡ್ರೆ ಅದು ಕೆಟ್ಟದಾಗೇ ಇರುತ್ತೆ. ಅದಕ್ಕೆ ಲೈಫ್ ಈಸ್ ನಾಟ್ ಬ್ಯೂಟಿಫುಲ್, ಲೈಫ್ ಈಸ್ ಜಸ್ಟ್ ಲೈಫ್. ನಾವು ಅದನ್ನ ಸುಂದರವಾಗಿಸ್ಬೇಕು ಅಷ್ಟೇ. ನಂಬರ್ ಟೂ, ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ದೆನ್ ಟೈಮ್. ದುಡ್ಡಿಂದ ನಾವು ಗಡಿಯಾರ ಕೊಂಡ್ಕೊಳ್ಬಹುದು, ಆದ್ರೆ ಸಮಯವನ್ನ ಕೊಂಡ್ಕೊಳ್ಳಕ್ಕಾಗಲ್ಲ. ಯಾರಿಗೆ ಈ ಮಾತು ಅರ್ಥ ಆಗಿರುತ್ತೋ ಅವ್ರು ಯಾವತ್ತು ಶಾರ್ಟ್ಕಟ್ ಅಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಕೈ ಹಾಕಲ್ಲ, ಅದರಲ್ಲಿ ಟೈಮ್ ವೇಸ್ಟ್ ಕೂಡ ಮಾಡಲ್ಲ. ಗೊತ್ತಿಲ್ಲದೆ ಇರೋರು ಮಾತ್ರ ಶಾರ್ಟ್ ಟೈಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಬೇಗ ದುಡ್ಡು ಸಂಪಾದನೆ ಮಾಡಬೇಕು, ಬೇಗ ಗಳಿಸ್ಬೇಕು, ಬೇಗ ಉಳಿಸ್ಬೇಕು ಅನ್ನುವಂಥ ಅವಸರದಲ್ಲಿ ಆಯಸ್ಸು ಮತ್ತು ಸಮಯವನ್ನು ಕಳ್ಕೊಂಡು ಬಿಡ್ತಾರೆ. ಆದರೆ ಫ್ರೆಂಡ್ಸ್, ನೆನಪಿರಲಿ, ಹೇಗೆ ನಮ್ಮ ವಯಸ್ಸು ಜಾಸ್ತಿ ಆಗುತ್ತಾ ಹೋಗುತ್ತೋ ಹಾಗೆ ಬಯೋಲಾಜಿಕಲ್ಲಿ ನಮ್ಮ ಸ್ಟ್ರೆಂತು, ನಮ್ಮ ಎನರ್ಜಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದರ ಕೆಟ್ಟ ಪರಿಣಾಮ ನಮ್ಮ ಸಕ್ಸಸ್ಫುಲ್ ಲೈಫ್ ಮೇಲೆ ಬೀಳುತ್ತೆ. ಒಂದು ವೇಳೆ ದುಡ್ಡು ಕೊಡೋದ್ರಿಂದ ನಮ್ಮ ಟೈಮ್ ಉಳಿಯುತ್ತೆ ಅನ್ನೋದಾದರೆ, ಟೈಮ್ ಮತ್ತು ಎನರ್ಜಿಯನ್ನು ಉಳಿಸಿ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಂಬರ್ ತ್ರೀ, ನೆನಪಿನಲ್ಲಿಟ್ಕೊಳ್ಳಿ, ಯು ಕಾಂಟ್ ಇಂಪ್ರೆಸ್ ಎವ್ರಿವನ್. ನೀವು ಎಲ್ಲರನ್ನ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ನಾನು ಎಲ್ರಿಗೂ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಎಲ್ಲರನ್ನ ಖುಷಿಯಾಗಿಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಯಾಕೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳೋರ ಬಗ್ಗೆ ಯೋಚನೆ ಮಾಡಬಾರ್ದು. ನೀವು ನಿಮ್ಮ ಡ್ರೀಮನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಬೊಟ್ಟು ತೋರಿಸಿ ಮಾತಾಡೋರು ತುಂಬ ಜನ ಸಿಗ್ತಾರೆ, ನಿಮ್ಮನ್ನು ಹೀಯಾಳ್ಸೋರು ತುಂಬ ಜನ ಸಿಗ್ತಾರೆ. ಇನ್ಫ್ಯಾಕ್ಟ್ ಅದು ಲೈಫ್ ಟೈಮ್ ಇರುತ್ತೆ. ಅಂದರೆ ನೀವು ಸಕ್ಸಸ್ ಆದಮೇಲೂ ನಿಮ್ಮ ಬಗ್ಗೆ ಚುಚ್ಚಿ ಮಾತನಾಡೋರು ಸಿಗ್ತಾರೆ. ಅವರನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಸೊ ನಾನು ಎಲ್ಲರನ್ನು ಖುಷಿಪಡಿಸ್ತೀನಿ ಅನ್ನುವಂತಹ ಭರದಲ್ಲಿ ಯಾವತ್ತೂ ಬದುಕಬೇಡಿ. ನಂಬರ್ ಫೋರ್, ಸಕ್ಸಸ್ ಕಮ್ಸ್ ಫ್ರಮ್ ಎಬಿಲಿಟಿ. ಯಶಸ್ಸು ನಿಮ್ಮ ಸಾಮರ್ಥ್ಯದಿಂದ ಬರುತ್ತೆ, ದುಡ್ಡು ಅಥವಾ ಅದೃಷ್ಟದಿಂದ ಬರಲ್ಲ. ನೀವು ಒಂದು ಬೆಸ್ಟ್ ಗಿಟಾರನ್ನು ಕೊಂಡ್ಕೊಳ್ಬಹುದು ರೀ, ಆದರೆ ಒಬ್ಬ ಬೆಸ್ಟ್ ಗಿಟಾರಿಸ್ಟ್ ಆಗಬೇಕು ಅಂದರೆ, ಸಿಂಗರ್ ಆಗಬೇಕು ಅಂದರೆ ಆ ಎಬಿಲಿಟಿ, ಆ ಸಾಮರ್ಥ್ಯ ನಿಮ್ಮಲ್ಲಿರಲೇಬೇಕು. ತುಂಬ ಜನ ಅನ್ಕೊಳ್ತಿರ್ತಾರೆ, ನನ್ನ ಹತ್ರ ಆ ಒಂದು ವಸ್ತು ಇದ್ದಿದ್ದಿದ್ರೆ ನಾನು ಈ ರೀತಿ ಇರ್ತಿರ್ಲಿಲ್ಲ, ಅಥವಾ ನಾನು ತುಂಬ ಬೆಳಿಬಹುದಾಗಿತ್ತು, ಅಥವಾ ನನ್ನ ಡ್ರೀಮನ್ನು ಫಾಲೋ ಮಾಡಬಹುದಾಗಿತ್ತು, ನಾನು ಸಕ್ಸಸ್ಫುಲ್ ಆಗಬಹುದಾಗಿತ್ತು ಅಂತ. ಆದರೆ ಈ ರೀತಿ ಯೋಚನೆ ಮಾಡೋದು ತಪ್ಪು. ತುಂಬ ಜನ ಇದ್ದಾರೆ ಕಂಡ್ರಿ ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋದ್ರಿಂದ ಹಿಡಿದು ಏನಿಲ್ಲ ಅನ್ನೋ ರೇಂಜ್ಗೆ ಬೆಳೆದಿದ್ದಾರೆ. ಅವರು ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಅವರ ಎಬಿಲಿಟೀಸು, ಅವರ ಸಾಮರ್ಥ್ಯನೇ ಕಾರಣ. ಚಿಕ್ಕ ಲೆವೆಲಿಂದನೇ ಸ್ಟಾರ್ಟ್ ಮಾಡಬಹುದು, ಅದನ್ನು ಮಾಡ್ತೀನಿ ಅನ್ನುವಂತಹ ಸಾಮರ್ಥ್ಯ ಇದ್ದರೆ ಸಕ್ಸಸ್ಸು ನಿಮ್ಮದಾಗತ್ತೆ. ನಂಬರ್ ಫೈವ್, ಗ್ರೋ 1% ಎವ್ರಿ ಡೇ. ಪ್ರತಿದಿನ ಅಟ್ಲೀಸ್ಟ್ 1% ಬೆಳಿಲೇಬೇಕು, ಅಂದರೆ ಕಲೀಲೇಬೇಕು. ನಾವೆಲ್ಲರೂ ಪ್ರಗತಿಯಲ್ಲಿದ್ದೀವಿ ಕಣ್ರಿ, ಯಾರೂ ಪರ್ಫೆಕ್ಟ್ ಅಲ್ಲ, ಪರಿಪೂರ್ಣರಿಲ್ಲಿ ಯಾರೂ ಇಲ್ಲ. ಪ್ರತಿದಿನ ಕಲಿಯೋದು, ಬೆಳೆಯೋದು, ವಿಕಾಸಗೊಳ್ಳೋದು ಅತ್ಯಂತ ಮುಖ್ಯವಾದದ್ದು. ಪ್ರತಿದಿನ 1% ಆಗಲಿ ಅಥವಾ 0.1% ಆಗಲಿ, ನಮ್ಮ ಎಕ್ಸ್ಪೀರಿಯನ್ಸ್ಗಳ ಮೂಲಕ, ಬುಕ್ಸ್ಗಳ ಮೂಲಕ, ಲೆಕ್ಚರ್ಗಳು, ವಿಡಿಯೋಗಳ ಮೂಲಕ ಕಲಿತಾ ಇರಬೇಕು. ಎವ್ರಿ ಡೇ ಈಸ್ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ನಮ್ಮ ಪ್ರತಿದಿನ ಹೇಗಿರಬೇಕು ಅಂದರೆ, ಕೆಲವು ನಿರೀಕ್ಷೆಗಳಿಂದ ಪ್ರಾರಂಭವಾಗಿ ಮತ್ತು ಅದ್ಭುತ ಅನುಭವಗಳೊಂದಿಗೆ ಮುಕ್ತಾಯ ಆಗಬೇಕು. ಈ ಒಂದಿಷ್ಟು ನಿಮ್ಮ ಜೀವನಕ್ಕೆ ಯೂಸ್ ಆಗ್ತವೆ ಅಂತ ಅಂದ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಲೈಫ್. ನಿಮ್ಮ ಡ್ರೀಮ್ಗಾಗಿ ನಿಮ್ಮ ಕೆಲಸ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ, ಇದೇ ರೀತಿಯ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ, ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.